ಅಂಕ್ಲಿಯಲ್ಲಿ ಡಾಕ್ಟರ್ ಎನ್ಎ ಮಗದುಂ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಸ್ಪರ್ಧಾತ್ಮಕ ತಾಂತ್ರಿಕ ಶಿಕ್ಷಣದ ಅವಶ್ಯಕತೆ ಇದೆ ಮತ್ತು ಭವಿಷ್ಯದ ಅವಕಾಶಗಳು ತಾಂತ್ರಿಕ ಕ್ಷೇತ್ರದಲ್ಲಿ ಬೆಳೆಯುತ್ತಿವೆ. ಡಾಕ್ಟರ್ ಎನ್ಎ ಮಗದುಂ ಮಾತನಾಡಿ, ವಿದ್ಯಾರ್ಥಿಗಳು ಯಶಸ್ವಿಯಾಗಲು ತಂತ್ರಜ್ಞಾನದ ಶಿಕ್ಷಣದ ಜೊತೆಗೆ ಕಠಿಣ ಪರಿಶ್ರಮದ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎಂದರು. समारंभल विद्यार्थिगळिगे जीवन दारी आवेदी समारंभ ಆದರೆ ನೀವು ಹೋಗ್ತಾ ಇರೋದು ಯಾವುದಕ್ಕೆ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಬಹಳ ಖುಷಿ ಖುಷಿಯಾಗಿ ನಾವು ಕಳಿಸ್ಬೇಕು. ಬಹಳ ಸಲ ಏನಾಗ್ತದೆ ಅಂತಂದ್ರೆ ಬಿಳ್ಕೊಡ ಸಮಾರಂಭಕ್ಕೆ ಆನಂದ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಬರಬಾರ್ದು. ನೀವು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಮುಂದಿನ ವಿದ್ಯಾಭ್ಯಾಸ ನನ್ನ ಅನಿಸಿಕೆಯಲ್ಲಿ ನೀವೇನ ಏನು ಮಾಡಬೇಕು ಅಂತಂದ್ರೆ ಮುಂದೆ, ಯಾಕಂದ್ರೆ ಡಿಪ್ಲೊಮಾ ಇವತ್ತಿನ ದಿವಸದಲ್ಲಿ ಡಿಪ್ಲೊಮಾ ಕಲಿತ ಮೇಲೆ ಬಿ ಆ ಕಲಿತಾರಲ್ಲ, ದೇ ಆರ್ ಡೆಫಿನೆಟ್ಲಿ ಇನ್ ಎಕ್ಸ್ಪರ್ಟ್ ಇಂಜಿನಿಯರ್ಸ್ ಅಂತ ನನಗೆ ಅನಿಸುತ್ತೆ. ನಾನು ವೈಯಕ್ತಿಕವಾಗಿ ನಾನು ನೋಡಿದ್ದೀನಿ, ಬಿ ಅದಾದ್ರೂ ನೋಡಿದ್ದೀನಿ, ಡೈರೆಕ್ಟ್ ಆಗಿ ಡಿಪ್ಲೊಮಾ ಮುಗಿಸಿ ಬಿ ಅದಾದ್ರೂ ಬಹಳ ಜನ ನೋಡಿದ್ದೀನಿ. ಡಿಪ್ಲೊಮಾ ಮುಗಿಸಿ ಬಿ ಏನಾಗಿರ್ತಾರಲ್ಲ, ಅವರಲ್ಲಿರ್ತಕ್ಕಂಥ ಕೌಶಲ್ಯ, ಅವರಲ್ಲಿರ್ತಕ್ಕಂಥ ಟೆಕ್ನಿಕ್ ನಾಲೆಜು ಎಕ್ಸ್ಪೀರಿಯನ್ಸು ಬಹಳ ಚೆನ್ನಾಗಿರುತ್ತೆ. ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಹರ್ಷವರ್ಧನ್ ಮಗದುಂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಸಂಸ್ಥೆಯ ಕೋಶಾಧಿಕಾರಿ ಲಲಿತಾ ಮಗದುಂ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸೂರ್ಯಕಾಂತ್ ಮೋನೆ ಸ್ವಾಗತಿಸಿದರು. ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಉಪಸ್ಥಿತರಿದ್ದ ಗಣ್ಯಮಾನ್ಯರು ದೀಪ ಬೆಳಗಿಸಿದರು. ಸಂಸ್ಥೆಯ ಉಪಾಧ್ಯಕ್ಷ ಡಾಕ್ಟರ್ ಹರ್ಷವರ್ಧನ್ ಮಗದುಂ ಅವರನ್ನು ಸನ್ಮಾನಿಸಲಾಯಿತು. ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಹರ್ಷವರ್ಧನ್ ಮಗದುಂ ಅವರು ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯಕ್ಕಾಗಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಚಾರ್ಯರಾದ ವಿಎ ಜಾದವ್, ಫಾರ್ಮಸಿ ಪ್ರಿನ್ಸಿಪಾಲರಾದ ವರ್ಷಾ ತೋರಾತ್, ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಬಸವರಾಜ್ ಗಂಟಿ, ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಅಜಿತ್ ರಾವಲ್, ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಶಿವಾನಂದ್ ಕಾಡಾಪುರೆ, ತೇಜಸ್ ತಕಳಕಿ ನಿರೂಪಿಸಿದರು. ಕೊನೆಯಲ್ಲಿ ಸೃಷ್ಟಿ ಮಾಕನ್ ವಂದಿಸಿದರು. ಐಸಿಬಿ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿ ಇವರ ವರದಿ. ಯಾಕಂದ್ರೆ ಈಗ ಎಷ್ಟೇ ಜನ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಿ ಹಿಸ್ಟ್ರಿ ತೆಗೆದ್ರು ಅಥವಾ ಅವ್ರ ಜೊತೆ ಸಿಕ್ಕರೆ ಅವರು ಬುಕ್ಸ್ ಓದಿ ನೋಡಿ, ಯಾರು ಅಗದಿ ಶ್ರೀಮಂತ ಮನೆತನದಿಂದ ಬಂದವರಲ್ಲ, ಕಷ್ಟಪಟ್ಟವರು ಮಾತ್ರ ಮೇಲೆ ಹೋಗಿದ್ದಾರೆ. ಯಾಕಂದ್ರೆ ಒಂದ ಗುಡಿ ಮುಂದೆ ಇಬ್ಬರು ಭಿಕ್ಷುಕ ಇದ್ರು. ದಿನ ಒಬ್ಬ ಸೆಟ್ಜಿ ಬಂದು ಅಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಹೋಗುವಾಗ ಆ ಎರಡು ಜನ ಭಿಕ್ಷುಕರಿಗೆ ಒಂದೊಂದು ನೂರು ರೂಪಾಯಿ ಕೊಟ್ಟು ಹೋಗ್ತಿದ್ರು. ಅವ್ರಿಗೇನೋ ಕಾರಣದಿಂದ ಅಥವಾ ಏನೋ ಬಿಸ್ನೆಸ್ ಟೂರ್ಗೋಸ್ಕರ ಒಂದು ಮಂತ್ ಟೂ ಮಂತ್ಸ್ ವರ್ಗ ಹೋಗ್ಬೇಕಾಯ್ತು. ಯು ಡಿಪೆಂಡ್ ಆನ್ ಯುವರ್ ಪ್ಯಾರೆಂಟ್ಸ್, ನೌ ಆನ್ವರ್ಡ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ಯುವರ್ ಪ್ಯಾರೆಂಟ್ಸ್. ಸೊ ಇನ್ ಫ್ಯೂಚರ್ ಯು ಡೋಂಟ್ ನಿಗ್ಲೆಕ್ಟ್ ಯುವರ್ ಪ್ಯಾರೆಂಟ್ಸ್, ದೇರ್ ಬ್ಲೆಸಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಲೈಫ್ ಈಸ್ ಅ ಗಾಡ್ ಗಿಫ್ಟ್, ಡೋಂಟ್ ವೇಸ್ಟ್ ಇಟ್, ಎಂಜಾಯ್ ಇಟ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ನಿಯರ್ ಬೈ ಪೀಪಲ್ ಆಲ್ಸೋ. ಓನ್ಲಿ don't like for yourself only, you serve to other people also. And again, for any situation you don't trust them, you believe yourself and go forward.